ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಇದನ್ನು ಈ ಒಂದು ವಿಡಿಯೋದಲ್ಲಿ ಭಾರತೀಯ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆಯನ್ನು ತೆರೆಯಲು ಶಾಖಾ ಪ್ರಬಂಧಕರಲ್ಲಿ ಕೇಳಿಕೊಳ್ಳುವ ಪತ್ರ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಅವ್ರಿಗೆ ಹೇಗೆ ಖಾತೆ ಒಂದ್ರಿಗಿನ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಬೇಕು, ಸೇವಿಂಗ್ಸ್ ಬ್ಯಾಂಕ್ ಖಾತೆಯನ್ನು, ಅದನ್ನು ಹೇಗೆ ನಾವು ಅಪ್ಲಿಕೇಶನ್ ಬರೀಬೇಕಂತಕ್ಕಂಥದ್ದು ಕನ್ನಡದಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಓಕೆನಾ? ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ, ಬನ್ನಿ. ಮೊದಲನೇದಾಗಿ ಇಲ್ಲಿ ಬಲಗಡೆ ಭಾಗದಲ್ಲಿ ಏನು ಮಾಡ್ತೀನಿ ಅಂದರೆ ನಿಮ್ಮ ಹೆಸರನ್ನು ಮೊದಲು ಬರ್ರಿ. ಓಕೆನಾ? ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿ. ಇಲ್ಲಿ ನನ್ನ ಇಲ್ಲಿ ಒಬ್ಬರ ಹೆಸರನ್ನು ಮೆನ್ಷನ್ ಮಾಡ್ತಾಯಿದ್ದೀನಿ, ಶ್ರೀ ಗುರು ಬಸವ. ಅದಾದ ತಕ್ಷಣ ಅಲ್ಪವಿರಾಮವನ್ನು ಹಾಕಿ. ಓಕೆನಾ? ಪಕ್ಕದಲ್ಲಿ ಅಲ್ಪವಿರಾಮ. ಅದ ನಂತರ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ಸನ್ನು, ಪೂರ್ತಿಯಾಗಿರ್ತಕ್ಕಂಥ ಅಡ್ರೆಸ್ಸನ್ನು ಇಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ನಂಬರ್ 76/7 ಏಳನೇ ಕ್ರಾಸ್ ಅಂತ ಬರೆದೇನೆ. ಇದರಲ್ಲಿ ಅಂದರೆ ಬಸವನಗುಡಿ, ಅಲ್ಪವಿರಾಮ ಹಾಕಿ, ಅಲ್ಪವಿರಾಮ ಹಾಕಿ, ಇಲ್ಲಿ ಬೆಂಗಳೂರು ಪೂರ್ಣ ವಿರಾಮ, ಬೆಂಗಳೂರು ಪೂರ್ಣ ವಿರಾಮ ಇಲ್ಲಿ ಬಳಸ್ತಾ ಹೋಗಿ. ರೈಟ್? ಅದಂದರೆ ಈ ಒಂದು ಪತ್ರನ ಯಾರಿಗೆ ಬರಿತಾ ಇದ್ದೀರಾ ಅಂದ್ರೆ ಇನ್ನ ಗೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸಿ ಅಲ್ಪವಿರಾಮವನ್ನು ಹಾಕಿ ಇಲ್ಲಿ ಬ್ಯಾಂಕ್ ಮ್ಯಾನೇಜರ್. ನಾವು ಕನ್ನಡದಲ್ಲಿ ಏನಂತೇವೆ ಅಂದ್ರೆ ಇನ್ನ ಶಾಖಾ ಪ್ರಬಂಧಕರು ಅಂತ ಕರಿತೇವೆ ಅವ್ರನ್ನ, ಶಾಖಾ ಪ್ರಬಂಧಕರು. ಓಕೆನಾ? ಇಲ್ಲಿ ಅಲ್ಪವಿರಾಮ ಹಾಕಿ ಅದಾದ ತಕ್ಷಣ. ರೈಟ್? ಅದಾದ ನಂತರ ಭಾರತೀಯ ಬ್ಯಾಂಕ್, ಯಾವೊಂದು ಬ್ಯಾಂಕ್ ಇರುತ್ತೆ ಅಡ್ರೆಸ್, ನೀವು ಯಾವೊಂದು ಬ್ಯಾಂಕ್ನಲ್ಲಿ ಏನು ಮಾಡ್ತೀರಾ ಖಾತೆನ ತೆರೀತೀರಾ, ಉಳಿತಾಯ ಖಾತೆ ಇದೆ, ಆ ಒಂದು ಬ್ಯಾಂಕ್ನ ಅಡ್ರೆಸ್ಸನ್ನು ಇಲ್ಲಿ ಮೆನ್ಷನ್ ಮಾಡಿ. ಭಾರತೀಯ ಬ್ಯಾಂಕ್ ಅದಾದ ಅಲ್ಪವಿರಾಮ, ಅದಂದರೆ ಇದೆ ಅಡ್ರೆಸ್ ಬರೀ ಅಲ್ಲಿ ಎಲ್ಲಿದೆ ಗಾಂಧಿ ಬಜಾರ್ ಶಾಖೆ. ಅದು ಯಾವ ಶಾಖೆ ಅಂತಕ್ಕಂಥದ್ದು ಮೆನ್ಷನ್ ಮಾಡಿ, ಗಾಂಧಿ ಬಜಾರ್ ಶಾಖೆ ಅಲ್ಪವಿರಾಮ ಮಾಡಿ. ಅದಂತರ ಬೆಂಗಳೂರು, ಆ ಒಂದು ಬ್ಯಾಂಕ್ನ ಅಡ್ರೆಸ್ಸನ್ನು ಇಲ್ಲಿ ಮೆನ್ಷನ್ ಮಾಡಿ. ಸರಿನಾ? ಬೆಂಗಳೂರು ಪೂರ್ಣ ವಿರಾಮ. ಅದಾನಂತರ ಇಲ್ಲಿ ಗೌರವಯುತ ಸಂಬೋಧನೆ ಇಲ್ಲಿ ಬಳಸಬೇಕಾಗುತ್ತದೆ. ಪತ್ರ ಸಂಬೋಧನೆ, ಪತ್ರದಲ್ಲಿ ಬರಬೇಕಾದ್ರೆ ಇಲ್ಲಿ ಸ್ವಾಮಿ ಅಂತಕ್ಕಂಥದ್ದು ಬಳಸಿದ್ದೇವೆ. ಓಕೆ, ಸ್ವಾಮಿ ಅಲ್ಪವಿರಾಮಕ್ಕೆ ವಿಷಯವನ್ನು ಇಲ್ಲಿ ಮೆನ್ಷನ್ ಮಾಡಿ. ಏನು ಅಂತಂದ್ರೆ ಇನ್ನ ಉಳಿತಾಯ ಖಾತೆ ಪ್ರಾರಂಭಿಸುವ ಬಗ್ಗೆ, ಉಳಿತಾಯ ಖಾತೆ ಪ್ರಾರಂಭಿಸುವ ಬಗ್ಗೆ, ಪ್ರಾರಂಭಿಸುವ ಬಗ್ಗೆ ಅಂತೇಳಿ ಯಾವ ಒಂದು ಉಳಿತಾಯ ಖಾತೆ ಇಲ್ಲಿ ವಿಷಯವನ್ನು ನಾವು ತಿಳಿಸ್ಬೇಕಾಗುತ್ತೆ. ಇಲ್ಲಿ ಪೂರ್ಣ ವಿರಾಮ ಹಾಕಿ, ಅನಂತರ ಇಲ್ಲಿ ಮೇಲೆ ಉದ್ಧರಣ ಚಿಹ್ನೆಯನ್ನು ಹಾಕಿ. ರೈಟ್? ಆನಂತರ ಇಲ್ಲಿ ಪತ್ರದ ಒಡಲು, ಅಂದರೆ ಏನಿಲ್ಲಿ ಡೀಟೇಲ್ಸ್ ಬರಿತಾ ಇರ್ತೀವಿ, ಇಲ್ಲಿ ಒಂದು ಪತ್ರಕ್ಕೆ ಏನು ಸಂಬಂಧಪಟ್ಟಿರ್ತವೆ ಒಂದು ವಿವರಣೆಯಲ್ಲಿ ಬರಿತಾ ಹೋಗ್ತೇವೆ. ರೈಟ್? ಇಲ್ಲಿ ನೋಡಿ, ಮೊದಲನೇದಾಗಿ ನಾನು ಶ್ರೀಗುರು ಬಸವ, ಶ್ರೀಗುರು ಬಸವ ತಮ್ಮ ಬ್ಯಾಂಕಿನಲ್ಲಿ, ತಮ್ಮ ಬ್ಯಾಂಕಿನಲ್ಲಿ ಉಳಿತಾಯ, ಉಳಿತಾಯ ಖಾತೆ ಪ್ರಾರಂಭಿಸಲು, ಉಳಿತಾಯ ಖಾತೆ ಪ್ರಾರಂಭಿಸಲು, ಪ್ರಾರಂಭಿಸಲು ಬಯಸುವೆನು, ಬಯಸುವೆನು. ಓಕೆ, ಆನಂತರ ಪೂರ್ಣ ವಿರಾಮಕ್ಕೆ ಅಲ್ಲಿ ವಿಷಯ ಮುಗಿತು. ನೆಕ್ಸ್ಟ್ ಆನಂತರ ನನ್ನ ಮಾದರಿ ಸಹಿಯನ್ನು, ನನ್ನ ಮಾದರಿ ಸಹಿಯನ್ನು ನಿರ್ದಿಷ್ಟವಾಗಿ, ನಿರ್ದಿಷ್ಟವಾಗಿ ಪತ್ರದಲ್ಲಿ, ಪತ್ರದಲ್ಲಿ ಸಹಿ ಹಾಕಿರುವೆನು, ಸಹಿ ಹಾಕಿರುವೆನು. ಪೂರ್ಣವಿರಾಮ. ನಿಮ್ಮ ಬ್ಯಾಂಕಿನ ಅರ್ಜಿ, ನಿಮ್ಮ ಬ್ಯಾಂಕಿನ ಅರ್ಜಿ ಅಲ್ಪವಿರಾಮ, ಬೇಕಾದ ದಾಖಲೆಗಳು, ಬೇಕಾದ ದಾಖಲೆಗಳು ಅಲ್ಪವಿರಾಮ ಇಲ್ಲಿ ಹಾಕಿ. ರೈಟ್? ಆಗಿತ್ತು. ಡಿಪಾಸಿಟ್ ಹಣವನ್ನು ತುಂಬಿರುವೆನು, ಡಿಪಾಸಿಟ್ ಹಣವನ್ನು ತುಂಬಿರುವೆನು, ತುಂಬಿರುವೆನು. ಓಕೆ. ಅದಾನಂತರ ನನ್ನ ಗೆಳೆಯ, ಗೆಳೆಯ ರಾಜನ್, ರಾಜನ್ ನಿಮ್ಮ ಬ್ಯಾಂಕಿಗೆ ಪರಿಚಯಿಸಿದ ಅವರ ಸಹಿ ಇರುವ ಪತ್ರವನ್ನು
ಪತ್ರವನ್ನು ಲಗತ್ತಿಸಲಾಗಿದೆ ಲಗತ್ತಿಸಲಾಗಿದೆ ಓಕೆ ಫುಲ್ ಸ್ಟಾಪ್ ಹಾಕಿ ಅದಾದ ನಂತರ ಇಲ್ಲಿ ಕೆಳಗಡೆ ಅಲ್ಲಿ ಬೆಂಗಳೂರು ಮತ್ತು ಯಾವ ದಿನಾಂಕ ಪತ್ರ ಬರ್ತಾ ಇದ್ರೆ ಆ ಒಂದು ಪತ್ರವನ್ನು ಯಾವ ಒಂದು ಸ್ಥಳ ಬರುತ್ತೆ ಆ ಒಂದು ಸ್ಥಳದ ಹೆಸರು ಅದಾದ ನಂತರ ಇಲ್ಲಿ ಪತ್ರದ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ರೈಟ್ ಇಲ್ಲಿ ಇತಿ ತಮ್ಮ ವಿಶ್ವಾಸಿ ಅಂತಕ್ಕಂಥದ್ದು ಇತಿ ತಮ್ಮ ವಿಶ್ವಾಸಿ ರೈಟ್ ಅಲ್ಪವಿರಾಮ ಪೂರ್ಣ ವಿರಾಮ ಹಾಕಿ ಇತಿ ತಮ್ಮ ವಿಶ್ವಾಸಿ ಆದ ನಂತರ ಇಲ್ಲಿ ಅಲ್ಪವಿರಾಮ ಹಾಕಿ ನಿಮ್ಮ ಹೆಸರನ್ನು ಸಹಿಯನ್ನು ಇಲ್ಲಿ ಮಾಡ್ಬೋದು ಶ್ರೀ ಗುರು ಬಸವ ಅಲ್ಲಿಗೆ ಫುಲ್ ಸ್ಟಾಪ್ ಅಂತಕ್ಕಂಥದ್ದು ಸರೈಟ್ ಈ ರೀತಿಯಾಗಿ ನೀವು ಪತ್ರ ಲೇಖನ ಅಂತಕ್ಕಂಥದ್ದು ಬರೀತಾ ಹೋಗಿ ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹಾಗಾದರೆ ಎಂತಹ ಪತ್ರ ಲೇಖನ ನಿಮಗೆ ಬೇಕು ಕಾನ್ಶಲಿ ಕಾನ್ವೆಂಟ್ ಅಂತಹ ಪತ್ರ ಲೇಖನ ಬರಲಿಕ್ಕೆ ನಾನು ಸಿದ್ಧನಿರ್ತೀನಿ ಅಂತ ಹೇಳ್ತಾ ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾಯಿನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್.